ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಸದ್ಗುರು ಶ್ರೀ ನರಸಿಂಹ ಪ್ರಭುಜಿಯವರಿಗೆ ಭಕ್ತಿಪೂರ್ವಕ ನಮನಗಳು ಇಂದಿನ ದೃಪ್ ದೃಶ್ಯ ವಿವೇಕ ಅದರ ಪುನರ್ಮನನದ ತರಗತಿಗೆ ಆಧಾರದ ಸ್ವಾಗತ ತರಗತಿಯನ್ನು ಪ್ರಾರಂಭ ಮಾಡಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ संध्या प्रार्थने गुर्ब्रह्म गुरष्णु गुरु गुरदेव महेश्वर गुरसाक्षा परब्रह्म तस्मै श्री गुरवे नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुरवे नमः अज्ञानतिमिरान्दस्य ज्ञानाञ्जनशलाकय चक्षुर् उन्मीलितं येन तस्मै नमः नारायणसमारम्भम् शङ्कराचार्यमध्यमम् अस्मदाचार्यपर्यन्त वन्दे गुरुपरम्परा ध्यानमूलम् गुरुर्मूर्तिः पूजामूलम् गुरुर्तुपम् मन्त्रमूलम् गुरुर्वाक्यम् मोक्षमूलम् गुरुर्पदम् ಧನ್ಯವಾದಗಳು ಪದ್ಮಾವ್ರೆ ಅಲ್ಲ ಪದ್ಮಾವ್ರೆ ಅನ್ಬಿಟ್ಟೆ ಸಾರಿ ಅಥ್ವದ್ ಇಲ್ಲಿ ಅಡ್ಮಿಷನ್ ಬರುತ್ತಲ್ಲ ಧನ್ಯವಾದಗಳು ಸಂಧ್ಯಾ ಇದು ಇದ್ರಲ್ಲಿ ಅಡ್ಮಿಷನ್ ಮಾಡೋದು ಒಂದಿರುತ್ತ ಸ್ವಲ್ಪ ಡಿಸ್ಟ್ರಾಕ್ಷನ್ ಈಗ ಐವತ್ತೆರಡು ಮುಗಿಸಿದೀವಲ್ವಾ ನಾವು ಹೌದು ಮೇಡಮ್ ದಿನದಿಂದ ಪ್ರಾರಂಭ ಮಾಡೋಣ ಮೊದಲನೇ ಪ್ರಶ್ನೆ ಶೀಲಾ ಅವರಿಗೆ ಗಾಢ ನಿದ್ದೆಯನ್ನು ನಾವು ನಿರ್ವಿಕಲ್ಪ ಸಮಾಧಿಯನ್ನಾಗಿ ಮಾಡಿಕೊಳ್ಳಬಹುದೇ ಹೇಗೆ ವಿವರಿಸಿ

ನಾವ್ ಏನ್ ಅನ್ಕೊಂಡಿರ್ತೀವಿ ಹೆಚ್ಚರ ಸ್ಥಿತಿಯಲ್ಲಿ ಈ ದೇಹ ಈ ಮನಸ್ಸು ಈ ಬುದ್ಧಿ ಎಲ್ಲ ನಾನೇ ಅನ್ನೋ ಸ್ಥಿತಿ ಒಳಗೆ ನಾವಿರ್ತೀವಿ ಸಾಧನೆ ಮುಖ್ಯವಾಗಿ ಹಾಗಿದ್ದಾಗ ಏನಾಗುತ್ತೆ ಅದೇ ಮನಸ್ಥಿತಿ ಏನಾಗಿರುತ್ತೆ ಆ ಸುಪ್ತ ಮನಸ್ಸಿಗೆ ಆಳವಾಗಿ ಇಳಿದ್ಬಿಟ್ಟಿರುತ್ತೆ ನಾನೇ ಮನಸ್ಸು ನಾನೇ ದೇಹ ನಾನೇ ಎಲ್ಲ ಅನ್ನೋ ಒಂದು ಸ್ಥಿತಿ ಏನಾಗುತ್ತೆ ಆ ಸುಪ್ತ ಮನಸ್ಸಿಗೆ ಆಳವಾಗಿ ಇಳಿದ್ಬಿಟ್ಟಿರುತ್ತೆ

ನೋಡೋಣ ಒಂದು ನಿಮಿಷ ನೋಡೋಣ ಬರದೆ ಹೋದ್ರೆ ಬೇರೆ ಅವ್ರಿಗೆ ಕೇಳ್ತೀನಿ ಹ್ಮ್ ಓಕೆ ಸುಜ್ಜಿಯ ಅವ್ರೆ ಓ ಇಲ್ಲ ಬಂದ್ರು ಬಂದು ಈಗ ಮಾತಾಡ್ಲಾ ಈ ಜ್ಞಾನ ಸಾಧನೆಗೆ ಮುನ್ನ ನಾವು ಎಚ್ಚರ ಸ್ಥಿತಿಲಿ ಇದ್ದಾಗ ಏನಾಗತ್ತೆ ಈ ಮನುಷ್ಯ ಕಂಡಿರ್ತಾನೆ ಈ ಜೀವಿ ಆದವ್ರು ಈ ದೇಹ ನಾನು ಈ ಮನಸ್ಸು ನಾನು ಈ ಬುದ್ಧಿ ನಾನು ಅನ್ನೋ ಸ್ಥಿತಿಲಿ ಇರ್ತಾನೆ ಅವನ್ ಗಾರ್ಡನ್ ನಿದ್ದೆಗೆ ಹೋಗ್ತಾನೆ ಗಾಢ ನಿದ್ದೆಯಲ್ಲಿ ಇವೆಲ್ಲ ಏನಾಗುತ್ತೆ ಸೂಕ್ಷ್ಮ ಆಗ್ಬಿಡತ್ತೆ ಇವೆಲ್ಲವೂ ಸೂಕ್ಷ್ಮ ಆಗೋಗುತ್ತೆ ಮತ್ತೆ ಅವನ್ ಗಾಢ ನಿದ್ದೆಯಿಂದ ಎಚ್ಚರ ಆದಾಗ ಏನಾಗತ್ತೆ ಇದೇ ಮತ್ತೆ ಮತ್ತೆ ಬರ್ತಾ ಇರತ್ತೆ ಏನು ಮೊದಲಿಗೆ ಏನ್ ಅನ್ಕೊಂಡಿರ್ತಾನೋ ಸಮಾಧಿಗೆ ಮುನ್ನ ಅವನು ಏನ್ ಅನ್ಕೊಂಡಿರ್ತಾನೋ ತನ್ನನ್ನ ಈ ದೇಹ ನಾನು ಈ ಮನಸ್ಸು ನಾನು ಈ ಜೀವ ನಾನು ಅಂತ ಏನ್ ಅನ್ಕೊಂಡಿರ್ತಾನೋ ಅದೇ ಮತ್ತೆ 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 ಎಚ್ಚರವಾದಾಗ್ಲೂ ಕೂಡ ಅದೇ ಬರ್ತಾ ಇರತ್ತೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಅಂದಾಗ ನಾವು ಆ ಈ ಅದನ್ನ ಹೋಗ್ಲಾಡ್ಸ್ಕೋಬೇಕು ಅಂದ್ರೆ ಆ ಸ್ಥಿತಿಯಿಂದ ನಾವು ಪಾರಾಗ್ಬೇಕು ಅಂತಂದ್ರೆ ನಾವು ಶ್ರವಣ ಮನನ ನಿಧಿಧ್ಯ ಇವುಗಳನ್ನ ಮಾಡ್ತಾ ಹೋಗ್ಬೇಕು ಇವನ್ನೆಲ್ಲ ಮಾಡ್ತಾ ಹೋದಾಗ ಏನಾಗತ್ತೆ ನಮ್ಗೆ ಎಚ್ಚರ ಸ್ಥಿತಿಲಿ ಈ ಜಾಗೃತ ಸ್ಥಿತಿಲಿ ಅದನ್ನೆಲ್ಲಾ ಮಾಡ್ಕೊಂಡು ಅದನ್ನ ನಮ್ಮ ಮನಸ್ಸಿನ ಆಳಕ್ಕೆ ಅಂದ್ರೆ ಸುಪ್ತ ಮನಸ್ಸಿನ ಒಳಕ್ಕೆ ಇಳಿಸ್ದಾಗ ಏನಾಗತ್ತೆ ನಾವ್ ತಿರ್ಗಾ ಗಾಢ ನಿದ್ರೆಗೆ ಹೋಗ್ತೀವಿ ಗಾಢ ನಿದ್ರೆ ಹೋಗಿ ಮತ್ತೆ ಎಚ್ಚರ ಆದಾಗ ನಮ್ಗೆ ಏನಾಗತ್ತೆ ನಾವ್ ಏನ್ ಜಾಗೃತ ಅವಸ್ಥೆಯಲ್ಲಿ ಈ ಮನಸ್ಸು ಈ ದೇಹ ನಾನೆಲ್ಲ ಅಂತ ಎಚ್ಚರದ ಸ್ಥಿತಿಯಲ್ಲಿ ಅರ್ತ್ಕೊಂಡಿದ್ವೋ ಅದು ಆಳವಾಗಿ ನಮ್ಮ ಸುಪ್ತ ಮನಸ್ಸಿಗೆ ಇಳಿದಿತ್ತು ಅದು ಮತ್ತೆ ನಮ್ಗೆ ಕಾಣಿಸ್ಕೊಳತ್ತೆ ಅದೇ ಬರುತ್ತೆ ನಮ್ಗೆ ಆದ್ರಿಂದ ನಾವು ಈ ನಿತಿ ಶ್ರವಣ ಇವುಗಳನ್ನ ಮಾಡ್ತಾ ಇರಬೇಕು ಇದನ್ ಮಾಡಿದಾಗ ನಮ್ಗೆ ಏನಾಗತ್ತೆ ನಾನೇ ಆತ್ಮ ಶಿವ ಸ್ವರೂಪಿ ನಾನು ಶಿವ ಸ್ವರೂಪಿ ಅನ್ನೋದು ನನ್ನಲ್ಲಿ ಬರ್ತಾ ಹೋಗುತ್ತೆ ಆ ಗಾರ್ಡನ್ ಇದ್ದೇಲ್ ಕೂಡ ನಾವು ಅದನ್ನ ಪಡಿತೀವಿ ಆ ಸೂಕ್ಷ್ಮಕ್ಕೆ ಹೋದಾಗ್ಲು ಕೂಡ ನಾನು ಶಿವ ಸ್ವರೂಪಿ ಅಂತ ಅನ್ನೋದು ನಮ್ಗೆ ಗೊತ್ತ ವೆರಿ ನೈಸ್ ಆಗ ಅದ್ರಿಂದ ಅಜ್ಞಾನದ ಗಾಢನೆ ದೇನ ಸುಜ್ಞಾನದ ನಿರ್ವಿಕಲ್ಪ ಸಮಾಧಿಯನ್ನಾಗಿ ಮಾಡ್ಕೋಬಹುದು ವೆರಿ ನೈಸ್ ಮುಂದಿನ ಪ್ರಶ್ನೆ ಸವಿಯವರಿಗೆ ನಾನು ಬ್ರಹ್ಮನೇ ಎಂಬ ಸೂಕ್ಷ್ಮ ರೂಪದ ಆಲೋಚನೆ ದೃಢವಾದ ಜೀವನ್ಮುಕ್ತನಿಗೆ ಕನಸುಗಳು ಬೀಳುವುದಿಲ್ಲವೇ ಸಾಯುವ ಸಮಯದಲ್ಲಿ ಅವನ ಸ್ಥಿತಿ ಹೇಗಿರುತ್ತದೆ ಸವಿ ಹಾ ಕೇಳುತ್ತೆ ಸವಿತ್ತೆ ಏನೋ ಡಿಸ್ಟರ್ಬೆನ್ಸ್ ಈಗ ಜೀವನ್ ಮುಕ್ತನಿಗೆ ನಾನು ಬ್ರಹ್ಮನೇ ಅಂತ ದೃಢ ಆಗ್ಬಿಟ್ಟಿರುತ್ತೆ ಅವನಿಗೆ ಕನಸು ಬೀಳಲ್ವಾ ಸಾಯೋ ಸಮಯದಲ್ಲಿ ಅವನ ಸ್ಥಿತಿ ಹೇಗಿರುತ್ತೆ ಅವ್ರಿಗೆ ಕನ್ಸ್ ಬೀಳತ್ತೆ ಆಮೇಲೆ ಅವ್ರದ್ದು ಡೈಲಿ ಆಕ್ಟಿವಿಟೀಸ್ ಎಲ್ಲ ಸೇಮ್ ಇರುತ್ತೆ ಬಟ್ ಅವ್ರಿಗೇನು ಅಂದ್ರೆ ಓನರ್ಶಿಪ್ ಇರಲ್ಲ ಈಗೋ ಇರಲ್ಲ ಬಾಡಿ ಮೈಂಡ್ ಇಂಟೆಲೆಕ್ಟ್ ಮೇಲೆ ಅವ್ರದ್ದು ಓನರ್ಶಿಪ್ ಇರೋದಿಲ್ಲ ಡಿಟ್ಯಾಚ್ ಆಗಿರ್ತಾರೆ ಆಮೇಲೆ ಬಾಡಿ ಬಿಡೋ ಟೈಮಲ್ಲಿ ಅಂದ್ರೆ ಸಾಯೋ ಟೈಮಲ್ಲಿ ಅವ್ರಿಗೆ ಗೊತ್ತ ಅವ್ರಿಗೇನು ಇದು ನಾನು ಅಂತ ಅನ್ಸಲ್ಲ ಕರೆಕ್ಟ್ ಇವಾಗ ಹೇಗಿರುತ್ತೋ ಅವಾಗಲೂ ಅದೇ ತರ ಇರುತ್ತೆ ಹೌದು ಯಾವ ರೀತಿಯ ಸಾವು ಬಂದರೂ ಕೂಡ ಏನು ಶೇಕ್ ಆಗಲ್ಲ ನಾನು ಬ್ರಹ್ಮಸ್ವರೂಪಿ ಅನ್ನೋ ಜ್ಞಾನದಲ್ಲೇನೆ ಅವನು ದೃಢವಾಗಿ ನಿಂತಿರ್ತಾನೆ ಸರಿಯಾಗಿದೆ ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ ಜ್ಞಾನಿಗಳ ದೃಷ್ಟಿಯಲ್ಲಿ ಎಲ್ಲರೂ ಜ್ಞಾನಿಗಳೇ ಅಜ್ಞಾನಿಗಳ ದೃಷ್ಟಿಯಲ್ಲಿ ಎಲ್ಲರೂ ಅಜ್ಞಾನಿಗಳೇ ಇದನ್ನ ವಿವರಿಸಿ ಜ್ಞಾನಿಗೆ ಒಂದ್ಸಲ ಜ್ಞಾನ ಬಂದ್ಮೇಲೆ ಅವನು ಈ ದೇಹ ಮನ ಬುದ್ಧಿ ಅಂತ ತಿಳ್ಕೊಂಡಿದ್ದೆಲ್ಲ ತಪ್ಪು ನಾನು ಇವಾಗ ಆ ಆ ಸ್ಥಿತಿಯಲ್ಲಿಲ್ಲ ನನ್ನ ದೇಹ ಮನ ಬುದ್ಧಿ ಅನ್ನೋದೇ ನಾನು ಆಗಿಲ್ಲ ಅನ್ನೋ ಅರಿವು ಅವನಿಗಿರುತ್ತೆ ಮತ್ತೆ ನಾನು ಶುದ್ಧವಾದ ಆತ್ಮನೇ ಆಗಿದ್ದೆ ಆದ್ರೆ ನನ್ಗ ಅದು ಅರಿವಿರ್ಲಿಲ್ಲ ಅಂತ ಅವನಿಗೆ ಅರ್ಥ ಜ್ಞಾನೋದಯ ಆಗುತ್ತೆ ಮತ್ತೆ ಬೇರೆ ಇರ ಇರ ಜೀವಿಗಳೆಲ್ಲ ನನ್ನಂತೆಯೇ ಸ್ವರೂಪರು ಅಂತ ಅವನಿಗೆ ಗೊತ್ತಿರುತ್ತೆ ಅವನ್ಗ ಅರ್ತ್ಕೊಂಡಿರ್ತಾನೆ ಆದ್ರೆ ಆ ಆ ವಿಷಯ ಅವ್ರಿಗೆ ಅಜ್ಞಾನಿಗಳಿಗೆ ತಿಳ್ದಿಲ್ಲ ಅನ್ನೋದು ಅವನಿಗೆ ಅರಿವಲ್ಲಿರುತ್ತೆ ಅವನಿಗೆ ತಿಳಿದಿರುತ್ತೆ ಮತ್ತೆ ಎಲ್ಲರೂ ಈ ಮಿಕ್ಕೆಲ್ಲರೂ ನ ಸ್ವರೂಪಿಗಳೇ ಅವರಿಗೆ ಅನ್ನೋದು ಅವನಿಗೆ ಸ್ಪಷ್ಟತೆ ಇರುತ್ತೆ ಮತ್ತೆ ಈ ಅಜ್ಞಾನಿ ಆದವನಿಗೆ ಯಾವ್ದಾದ್ರ ಬಗ್ಗೆ ಯಾವ ತಿಳುವಳಿಕೆನೂ ಇರೋದಿಲ್ಲ ಅವನಿಗೆ ನಾನು ಅಜ್ಞಾನಿ ನನ್ನ ಜ್ಞಾನ ಬೇಕು ಅನ್ನ ಆ ತಿಳುವಳಿಕೆ ಅನ್ನೋದು ಅವನಿಗಿರೋದಿಲ್ಲ ಮತ್ತೆ ನಾನು ಆತ್ಮ ಆ ಮತ್ತೆ ಅವನು ಅಜ್ಞಾನದಲ್ಲೇ ಇರ್ತಾನೆ ನಾನು ಆತ್ಮ ಬೇರೆಯವರು ಆ ಕಲ್ಪನೆಯಲ್ಲಿ ಸಹ ಅಲ್ಲ ಕರೆಕ್ಟ್ ಆಗಿ ಹೇಳ್ಕೊಂಬಂದ್ರಿ ಅಜ್ಞಾನಿ ತಿಳುವಳಿಕೆ ಇರಲ್ಲ ಅಷ್ಟೇ ಆತ್ಮ ಅನ್ನೋದು ತಾನ ಆತ್ಮ ಅನ್ನೋದು ತಿಳುವಳಿಕೆ ಇಲ್ಲ ಹಂಗಾಗಿ ಜ್ಞಾನಿನ್ ನೋಡಿದಾಗ್ಲು ಅವನು ಆತ್ಮ ಆತ್ಮಸ್ವರೂಪಿನ್ ತಿಳ್ಕೊಂಡಿದಂತ ಇವ್ಗೇನು ಗೊತ್ತಿಲ್ವಲ್ಲ ಅದ್ ಆತ್ಮ ಸ್ವರೂಪ ಯಾಕೆಂದ್ರೆ ಇವನ್ಗೆ ಆ ಜ್ಞಾನ ಇರೋದಿಲ್ಲ ಹಾಗಾಗಿ ಅವನು ನಂತರ ನೆನೆ ಆದ್ರಿಂದ ಇವನು ಅವರು ಜ್ಞಾನಿಗಳು ನಾನು ಅಜ್ಞಾನಿ ಅನ್ನೋದು ಅವನಿಗೆ ತಿಳಿವಳಿಕೆ ಇಲ್ದ್ರಿಂದ ಅವರು ನಾನು ಒಂದೇ ಅನ್ನೋ ತರ ಅವನು ಇರ್ತಾನೆ ಸಿಂಪಲ್ ನಾವು ಹೆಂಗಿದೀವೋ ಬೇರೆಯವರು ಹಂಗೆ ಅಷ್ಟೇ ಸಿಂಪಲ್ ಅವನು ಹೇಗಿದಾನೋ ಬೇರೆಯವರು ಹಂಗೆ ಆ ಸ್ಪಷ್ಟತೆ ಇರೋದಿಲ್ಲ ಅಜ್ಞಾನಿಗ್ ಸ್ಪಷ್ಟತೆ ಇರಲ್ಲ ಹಂಗಾಗಿ ಜ್ಞಾನಿ ಕೂಡ ಅಜ್ಞಾನಿನೇ ನಂತರ ತರಂದೇನೆ ಅಂತಾನೆ ಅನ್ಕೊಂಡಿರ್ತಾನ ಅವನು ಅಜ್ಞಾನಿ ಅಂತಾನು ಅಲ್ಲ ನೀವ್ ಹೇಳ್ದಂಗೆ ಅವ್ನಿಗೆ ಅಜ್ಞಾನಿ ನಾನು ಅಂತಾನು ಅವ್ನ್ಗೇನ್ ಗೊತ್ತಿಲ್ಲ ನಾನು ನಾರ್ಮಲ್ ಪರ್ಸನ್ ಅಂತ ಇರುತ್ತೆ ಇವನು ನಂತರನೇ ನಾರ್ಮಲ್ ಇವನೇನು ಸ್ಪೆಷಲ್ ಏನಿಲ್ಲ ಅಂತ ಅನ್ಸುತ್ತ ಅವ್ನಿಗೆ ಎಲ್ರು ನನ್ನಂತೇನೆ ಅಂತ ತಿಳ್ಕೊಂಡಿರ್ತಾನೆ ಜ್ಞಾನಿನೂ ಎಲ್ರು ನನ್ನಂತೇನೆ ಅಂತಾನೆ ತಿಳ್ಕೊಂಡಿರ್ತಾನೆ ಆದ್ರೆ ಯಾವ ತರ ತಿಳ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಇಬ್ಬರದು ವ್ಯತ್ಯಾಸ ಜ್ಞಾನಿ ಎಲ್ರು ಆತ್ಮಸ್ವರೂಪರೇ ಅಂತ ತಿಳ್ಕೊಂಡಿರ್ತಾನೆ ಇವನು ಎಲ್ಲರೂ ಆರ್ಡಿನರಿ ಪರ್ಸನ್ಸ್ ಅಂತ ಅದು ಗೊತ್ತಿರುತ್ತೆ ಅಜ್ಞಾನಿದು ಅಜ್ಞಾನಿಗೆ ಇರುತ್ತೆ ಮುಂದಿನ ಪ್ರಶ್ನೆ ಸುಜಿಯ ಅವರಿಗೆ ಅಹಂಕಾರ ಎಂದರೇನು ಆತ್ಮಜ್ಞಾನ ಬಂದಾಗ ಅಹಂಕಾರದಲ್ಲಿ ಏನು ಬದಲಾವಣೆ ಆಗುತ್ತದೆ ಅಹಂಕಾರ ಅಂದ್ರೆ ಅದೆಲ್ಲ ನಂದು ನಾನ್ ಮಾಡ್ದೆ ಈ ಮನೆ ನಂದು ಹೆಂಡತಿ ನಂದು ಆತರ ನಂದು ನಂದು ಅಂತಿರತ್ತಲ್ಲ ಅದು ಅಹಂಕಾರ ಬಂದಾಗ ಏನಾಗುತ್ತೆ ಅದ್ ಯಾವ್ದು ಇವಾಗ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂದೇಲೆ ಅದು ನ ಅಹಂಕಾರ ಅನ್ನೋದು ಇಲ್ವೇ ಇಲ್ಲ ಹೊರಟೆ ಹೋಗತ್ತೆ ದೇಹ ಮನಸ್ಸು ಬುದ್ಧಿಗೆ ಸಂಬಂಧ ಪಟ್ಟಿದ್ ತಾನೇ ನು ಸಾಕ್ಷಿ ನಾನು ಅಂದ್ ಬಂದ್ಮೇಲೆ ಅದು ಅಹಂಕಾರ ಅನ್ನೋ ಪ್ರಶ್ನೆನೇ ಇರಲ್ಲ ಆಗ ಅದು ಹೊರಟೋಗಿರುತ್ತೆ ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ ಆತ್ಮಜ್ಞಾನ ಬಂದ ಕೂಡಲೇ ವಾಸನಾಕ್ಷಯ ಉಂಟಾಗುತ್ತದೆಯೇ ಆತ್ಮಜ್ಞಾನ ಬಂದಾಗ ನಾನು ಬ್ರಹ್ಮ ಸ್ವರೂಪಿ ಅನ್ನೋದು ಗೊತ್ತಾಗುತ್ತೆ ಅದು ದೃಢವಾಗಿಯೂ ಇರುತ್ತೆ ಆದ್ರೆ ಸಂಪೂರ್ಣವಾಗಿ ವಾಸನಾ ಕ್ಷಯ ಆಗಲ್ಲ ಯಾವುದು ಅಗತ್ಯವಿದೆಯೋ ದೇಹದ ನಿರ್ವಹಣೆಗೆ ಮತ್ತೆ ಈ ವ್ಯಾವಹಾರಿಕ ಚಟುವಟಿಕೆಗಳಿಗೆ ಯಾವ್ದು ಅಗತ್ಯವಿದೆಯೋ ಅಂತಹ ವಾಸನೆಗಳು ಮಾತ್ರ ಇರಿಸ್ಕೊಂಡಿರ್ತಾರೆ ಎಲ್ಲ ಪೂರ್ತಿಯಾಗಿ ವಾಸನಾ ಕ್ಷಯವಾಗೋದ್ರೆ ಜೀವ ಇರೋದಕ್ಕೆ ಸಾಧ್ಯ ಇಲ್ಲ ಅದ್ರಿಂದ ಅಷ್ಟನ್ನು ಮಾತ್ರ ಉಳಿಸ್ಕೊಂಡು ಈ ಲೋಕ ಕಲ್ಯಾಣ ಅಹ್ ಕೆಲಸಗಳನ್ನ ಮಾಡ್ತಾರೆ ಇವಾಗ ಗುರುಜಿ ಹೇಳೋದು ಅವ್ರಿಗೆ ನಾನು ಬೋಧನೆ ಮಾಡ್ಬೇಕು ಅನ್ನುವ ಒಂದು ವಾಸನೆ ನನಗೆ ಇದೆ ಅದಕ್ಕೆ ಅವ್ರು ಎಷ್ಟು ಶ್ರಮ ಪಡ್ತಾರೆ ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಆ ಒಂದು ವಾಸನೆ ಇಲ್ದಿದ್ರೆ ಇವೆಲ್ಲ ನಮ್ಗೆಲ್ಲ ಲಭ್ಯ ಇರ್ತಾ ಇರ್ಲಿಲ್ಲ ಇಷ್ಟು ಈ ಜ್ಞಾನ ಇಲ್ಲಿವರೆಗೂ ತಲುಪ್ತಾ ಇರ್ಲಿಲ್ಲ ಹೀಗೆ ಜೀವನ್ ಮುಕ್ತರಿಗೆ ಹಲವ್ ಹಲವಾರು ವಾಸನೆಗಳು ಇದ್ದೇ ಇರುತ್ತೆ ಚೆನ್ನಾಗಿದೆ ಮುಂದಿನ ಪ್ರಶ್ನೆ ಸಂಧ್ಯಾ ಅವ್ರಿಗೆ ಸುಪ್ತ ಮನಸ್ಸು ಹಾಗೂ ಪ್ರಜ್ಞೆಗೆ ನಿಲುಕದ ಮನಸ್ಸನ್ನು ವಿವರಿಸಿ ಸುಪ್ತ ಮನಸ್ಸಿಗೆ ಅಂದ್ರೆ ಅದರಲ್ಲಿ ಎರಡು ಕೆಲಸ ಇರುತ್ತೆ ಒಂದು ಕಲ್ಪನೆ ಮಾಡ್ಕೊಳ್ಳೋದು ಇನ್ನೊಂದು ನಮ್ಮನ್ನೇ ನಾವು ಕಂಟ್ರೋಲ್ಗೆ ನಿಯಂತ್ರಿಸ್ಕೊಳ್ಳೋದು ಅವಾಗ ಏನ್ ಮಾಡಿ ನಾವು ಖುಷಿಯಾಗಿದ್ದೀವಿ ದುಃಖವಾಗಿದೀವಿ ಅನ್ನೋದ್ ಏನೇನೋ ನಮ್ ಭಾವನೆಗಳನ್ನೆಲ್ಲ ಕಲ್ಪಿಸ್ಕೊತಾ ಇರ್ತೀವಿ ನನ್ಗಾ ತೊಂದ್ರೆ ಈ ನೋವು ಅಂತೆಲ್ಲ ಹಾಗೆ ಈ ದೇಹ ನಿಯಂತ್ರಿಸ್ಕೊಳೋದು ಒಂದಾಗ್ಲೂ ನಾವು ಅವುಗಳನ್ನೆಲ್ಲ ಕಂಟ್ರೋಲ್ ತಗೊಳಕ್ಕೆ ಉಸಿರಾಟದ ಮೂಲಕ ಆ ಮಲ್ಕೊಂಡು ಅವುಗಳ ಒಂದೊಂದೇ ದೇಹದ ಒಂದೊಂದು ಭಾಗಗಳನ್ನು ನಾವು ಆ ಸೂಕ್ಷ್ಮವಾಗಿ ಗಮನಿಸ್ತಾ ಅದ್ರ ಕ್ರಿಯೆಗಳನ್ನೆಲ್ಲಾ ಗಮನಿಸ್ತಾ ಆ ಅದನ್ನ ಒಂದು ಅದ್ರ ಪಾಡಗ ಅದ್ ನಡೀತಿರುತ್ತೆ ಅದರದೆಲ್ಲ ದೇಹದ ಪ್ರತಿಕ್ರಿಯೆ ಕ್ರಿಯೆಗಳೆಲ್ಲ ಅವು ಪಾಡಿಗೆ ನಡೀತಿದ್ ಜೀರ್ಣಾಂಗ ಇರ್ಬೋದು ಉಸಿರಾಟ ಇರ್ಬೋದು ಎಲ್ಲಾ ನಡೀತಿರುತ್ತೆ ಆದ್ರೆ ನಾವು ಅವುಗಳ ಉಸಿರಾಟದ ಸ್ಥಿತಿನ ಗಮನಕ್ಕೆ ತಗೊಂಡು ಹ್ಮ್ ಹೀಗೆ ಉಸಿರಾಟ ಹೇಳ್ಕೊಳ್ಳೋದು ಬಿಡೋದು ಅವನ್ನೆಲ್ಲ ಒಂದೊಂದೇ ಭಾಗಕ್ಕೆ ಹೋದಾಗ್ಲೂ ಆ ಮಾಡ್ತಾ ಹೋಗ್ತಿವಲ್ಲ ಅದನ್ನ ಪ್ರತಿಕ್ಷಣನೂ ಸೃಷ್ಟಿಸ್ಕೊತಾ ಹೋಗ್ತಾ ಇರ್ತಿವಿ ಅದನ್ನೆಲ್ಲ ನಾವು ಆ ಕಡೆ ಗಮನ ಕೊಡ್ತಾ ಇದೀವಿ ದೇಹದ ಕಡೆ ಬಿಟ್ಟು ಉಸಿರಾಟದ ಕಡೆಗೆ ಮಾತ್ರ ಗಮನ ಕೊಡ್ತಾ ಹೋಗ್ತಾ ಇರ್ತೀವಿ ಅವಾಗ ನಮ್ಗೆ ಏನಾಗ್ಬಿಡತ್ತೆ ಈ ಕಲ್ಪನೆ ಮಾಡ್ಕೊಳ್ಳುವಾಗ ಯಾವಾಗ್ಲೂ ನಾನು ಅನ್ನೋದೊಂದು ನನ್ನ ದೇಹ ಅನ್ನೋದೊಂದು ಅಂತ ದ್ವೈತ ಇರುತ್ತೆ ಇದ್ರಲ್ಲಿ ಬರೀ ಉಸಿರಾಟ ಆತ್ಮ ಒಂದೇ ಅನ್ನೋದು ಇರಲ್ಲ ಇನ್ನು ದೇಹದ ಬಗ್ಗೆ ನಮ್ಗೆ ಹೆಚ್ಚು ಗಮನ ಇರೋದ್ರಿಂದ ಆ ದೇಹ ನಂದು ಬುದ್ಧಿ ನಂದು ಅನ್ನೋ ದ್ವೈತದಲ್ಲೇ ಇರ್ತೀವಿ ಯಾವಾಗ ನಾವು ಇದನ್ನೆಲ್ಲನೂ ತ್ಯಜಿಸಿ ನಾವು ಒಂದೇ ನಾವು ಉಸಿರಾಟದ ಕಡೆ ಗಮನ ಕೊಡ್ತಾ ಬರ್ತೀವೋ ಅವಾಗ ದ್ವೈತ ಭಾವನೆ ಇಲ್ದೇನೆ ಗಾಢ ನಿದ್ದೆಗೆ ಹೋದಾಗ ನಾವು ಶಾಂತರಾಗಿ ಶಾಂತ ಸ್ವರೂಪವನ್ನು ಪಡ್ಕೋಬಹುದು ಗಾಢ ನಿದ್ದೆಯಲ್ಲಿ ಇರುವಂತ ಕಲ್ಪನೆ ಇಲ್ಲ ಅಂದ್ರೆ ಇದು ಪ್ರಜ್ಞೆಗೆ ಬಿಟ್ಟು ಶಾಂತವಾಗ್ಬಿಟ್ಟಿರ್ತೀವಿ ಅವಾಗ ಆ ಮನಸ್ಸಿನಲ್ಲಿ ಕಲ್ಪನೆಗಳಿಲ್ಲ ಪ್ರಜ್ಞೆಗೆ ನಿಲುಕದ ಮನಸ್ಸದು ಇದು ಸುಪ್ತ ಮನಸ್ಸು ಎರಡು ಮನಸ್ಸು ಸುಪ್ತ ಮನಸ್ಸಿನಲ್ಲಿ ಕಲ್ಪನೆ ಮಾಡೋ ಶಕ್ತಿ ಇರುತ್ತೆ ಪ್ರಜ್ಞೆಗೆ ನಿಲುಕದ ಮನಸ್ಸಿನಲ್ಲಿ ಕಲ್ಪನೆ ಮಾಡೋ ಶಕ್ತಿ ಇರೋದಿಲ್ಲ ಮುಂದಿನ ಪ್ರಶ್ನೆ ಸುಜಿ ಅವ್ರಿಗೆ ಸಿದ್ಧ ಪುರುಷರು ಅವತಾರ ಪುರುಷರು ಇವರಿಗೆ ವ್ಯತ್ಯಾಸ ಏನು ಅವತಾರ ಪುರುಷರು ಅವರು ಏನು ಸಿದ್ಧಿ ಮಾಡೋದ್ ಬೇಡ ಅವ್ರಿಗೆ ಮುಕ್ತಿ ಬಂದೇ ಬಿಟ್ಟಿರತ್ತೆ ಸಿದ್ಧ ಪುರುಷರು ಅವರು ಧ್ಯಾನ ಸಾಧ ಸಾಧನೆ ಮಾಡಿ ಸಿದ್ಧ ಪುರುಷರು ಆಗ್ಬೇಕು ಶೀಲಾ ಅವ್ರಿಗೆ ಸಾಧಕರಲ್ಲಿ ಎಷ್ಟು ಬಗೆ ವಿವರಿಸಿ ಸಾಧಕರಲ್ಲಿ ಮೂರು ಬಗೆ ಇರುತ್ತೆ ಆ ಒಂದನೇ ಮೊದಲನೆಯವರು ಏನಂತಂದ್ರೆ ಅವರು ತಮ್ಮ ಹಿಂದಿನ ಜನ್ಮದಲ್ಲೇ ಸಾಧನೆಗಳನ್ನ ಮುಗಿಸ್ಕೊಂಡು ಅವರು ಆ ಜನ್ಮದಲ್ಲೇ ಒಂದು ಶ್ರವಣದ ಮೂಲಕ ಒಂದು ಶ್ರೇಷ್ಠತೆಯನ್ನ ಪಡ್ಕೊಂಡ್ಬಿಟ್ಟಿರ್ತಾರೆ ಎರಡನೇ ವರ್ಗದವ್ರು ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿರ್ತಾರೆ ಆದ್ರೆ ಸಾಕಷ್ಟು ಸಾಧನೆ ಅವ್ರಿಗೆ ಅಲ್ಲಿ ಆಗಿರಲ್ಲ ಅವ್ರದಿನ್ನ ಸಾಧನೆ ಉಳಿದಿರುತ್ತೆ ಅದೇನಾಗತ್ತೆ ಅವ್ರು ಈ ಜನ್ಮದಲ್ಲಿ ಶ್ರವಣ ಮನನದ ಮೂಲಕ ಅದನ್ನ ಪಡ್ಕಬೇಕಾಗತ್ತೆ ಮೂರನೇ ಜ ವರ್ಗದ ಜನ ಅಂತ ಅಂದಾಗ ಅವ್ರಿಗೆ ಈ ಜ್ಞಾನದ ಬಗ್ಗೆ ಅರಿವಿನೇ ಇರಲ್ಲ ಈ ಆಧ್ಯಾತ್ಮದ ಬಗ್ಗೆ ಅವ್ರಿಗೆ ಅರಿವೇ ಇರಲ್ಲ ಅವ್ರ ಏನ್ ಮಾಡ್ಬೇಕಾಗತ್ತೆ ಮೂರನೇರು ಈ ಜ್ಞಾನವನ್ನ ಪಡ್ಕೋಬೇಕಾದ್ರೆ ಸಾಧನೆ ಮಾಡ್ಬೇಕಾಗತ್ತೆ ಕೇಳಿಸ್ತಾ ಇದ್ಯಾ ಮೇಡಮ್ ಕೇಳಿಸ್ತಾ ಹೇಳಿ ಹಲೋ ಹಾ ಕೇಳಿಸ್ತಾ ಇದೆ ನೀವು ನೆಟ್ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದ್ಯಾ ಈ ತರ ಮೂರು ವರ್ಗ ನಾವು ಕಾಣ್ತೀವಿ ಮೂರನೇರು ಶ್ರವಣ ಮನನ ಮನನಾಧ್ಯ ಮೂರೂ ಮಾಡ್ಬೇಕು ಮೂರೂ ಮಾಡ್ಬೇಕಾಗತ್ತೆ ನಾವೆಲ್ಲ ಮೂರನೇ ವರ್ಗದ ಕ್ಯಾಟಗರಿಗೆ ಬಂದಿದೀವಿ ಯಾಕೆಂದ್ರೆ ನಮ್ಗೆ ಈ ತರ ಒಂದು ಜ್ಞಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಮ್ಗೆ ಹೀಗೂ ಒಂದಿದೆ ಅಂತ ಈಗ ಇಲ್ಲಿ ಗುರುಗಳ ಹತ್ರ ಬಂದ ಮೇಲೆ ಗೊತ್ತಾಗಿದೆ ಇವಾಗ ಕೇಳಿಸ್ಕೋಬೇಕು ಇವಾಗ ಈ ತರಗತಿಗಳಲ್ಲಿ ಮನನ ಮಾಡ್ಕೋಬೇಕು ಕೂತ್ಕೊಂಡು ಇತಿಹಾಸ ಮಾಡ್ಬೇಕು ಎಲ್ಲಾದನ್ನು ಕಟ್ನಿಟ್ಟಾಗಿ ಮಾಡ್ಬೇಕು ನಾವು ಮಾಡಿದ್ರೇನೆ ಆಗೋದು ಓ ಪರ್ವಾಗಿಲ್ಲ ಕೇಳಿಸ್ಕೊಂಡ್ಬಿಟ್ರೆ ಸಾಕು ನಿಜಿಧ್ಯ ಬೇಡ ಅನ್ಕೊಂಡ್ರೆ ಆಗಲ್ಲ ಮತ್ತೆ ಮತ್ತೆ ಕೆಳಕ್ ಹೋಗ್ತಾ ಇರುತ್ತೆ ಮನಸ್ಸು ಮುಂದಿನ ಪ್ರಶ್ನೆ ಸವಿ ಅವರಿಗೆ ಎಚ್ಚರದ ಅಂದ್ರೆ ಜಾಗೃತ ಮನಸ್ಸು ಸುಪ್ತ ಮನಸ್ಸು ಹಾಗೂ ಪ್ರಜ್ಞೆಗೆ ನಿಲುಕದ ಮನಸ್ಸಿನ ಕಾರ್ಯವಿಧಾನಗಳನ್ನ ವಿವರಿಸಿ

ಹಾ ಈ ಕೇಳ್ತಾ ಇದೆ ಎಚ್ಚರದ ಅಂದ್ರೆ ಜಾಗೃತ ಮನಸ್ಸು ಸುಪ್ತ ಮನಸ್ಸು ಹಾಗೂ ಪ್ರಜ್ಞೆಗೆ ನಿಲುಕದ ಮನಸ್ಸಿನ ಕಾರ್ಯವಿಧಾನಗಳನ್ನ ವಿವರಿಸಿ ಕಾನ್ಶಿಯಸ್ ಮೈಂಡ್ ಡೈಲಿ ಆಕ್ಟಿವಿಟೀಸ್ಗೆಲ್ಲ ಬೇಕಾಗುತ್ತೆ ಯಾರು ಏನಾದ್ರು ಮಾತಾಡಿದ್ರೆ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಅವಾಗ ಫಸ್ಟ್ ಕಿವಿಯಿಂದ ಎಂದ ಕೇಳಿಸ್ಕೊಂಡು ಕಾನ್ಶಿಯಸ್ ಮೈಂಡ್ ಆಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೋ ಚಿತ್ತ ಅಲ್ಲಿ ಮೆಮೊರೀಸ್ ಇರುತ್ತೆ ಅಲ್ಲಿಂದ ಅದನ್ನ ಯೂಸ್ ಮಾಡಿಕೊಂಡು ಹೇಳ್ತೀವಿ ಸಬ್ ಕಾನ್ಶಿಯಸ್ ಅಲ್ಲಿ ಇಮ್ಯಾಜಿನೇಷನ್ ಕಲ್ಪನಾ ಶಕ್ತಿ ಇರುತ್ತೆ ಆಮೇಲೆ ಬಾಡಿನ ಕಂಟ್ರೋಲ್ ಮಾಡೋದು ಹಾರ್ಟ್ ಬೀಟ್ ಬ್ಲಡ್ ಫ್ಲೋ ಎಲ್ಲ ಅದು ನೋಡ್ಕೊಳುತ್ತೆ ಆಮೇಲೆ ಇದು ಸಬ್ ಕಾನ್ಶಿಯಸ್ ಅಲ್ಲಿ ಡ್ಯುವಾಲಿಟಿ ಇರುತ್ತೆ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಎರಡೂ ಇರುತ್ತೆ ಐ ಆಮ್ ಇಮ್ಯಾಜಿನಿಂಗ್ ಅಂತ ಸೊ ಐ ಆಮ್ ಬೇರೆ ಇಮ್ಯಾಜಿನಿಂಗ್ ಬೇರೆ ಸೊ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಎರಡು ಇರುತ್ತೆ ಆಮೇಲೆ ಅನ್ಕಾನ್ಶಿಯಸ್ ಮೈಂಡಲ್ಲಿ ಅದು ಡೀಪ್ ಅಲ್ಲಿ ಕ್ವೆಶ್ಚನಿಂಗ್ ಸ್ಟಾಪ್ ಆಗುತ್ತೆ ಆವಾಗ ಕಾನ್ಶಿಯಸ್ ಮೈಂಡಲ್ಲಿ ಕ್ವೆಶ್ಚನಿಂಗ್ ಇರುತ್ತೆ ಅನ್ಕಾನ್ಶಿಯಸ್ ಮೈಂಡಲ್ಲಿ ಅದಿರಲ್ಲ ಆಮೇಲೆ ಕರೆಕ್ಟ್ ಈಗ ಈಗೋ ತುಂಬಾ ಸಟಲ್ ಫಾರ್ಮ್ ಅಲ್ಲಿ ಇರುತ್ತೆ ಅನ್ಕಾನ್ಶಿಯಸ್ ಅಲ್ಲಿ ಬಟ್ ಅದರಲ್ಲೂ ಇರುತ್ತೆ ಕರೆಕ್ಟ್ ಆಮೇಲೆ ದೇಹದ ಚಟುವಟಿಕೆಗಳನ್ನ ಅದು ನಿರ್ವಹಿಸುತ್ತೆ ಅವಾಗ ಹಾ ಹೌದು ಅದುನು ನಮ್ದು ನಾವು ಗಾರ್ಡನ್ ಇದ್ದೇಲ್ ಹೋದಾಗೂನು ಹಾರ್ಟ್ ಬಿಟ್ಟು ಎಲ್ಲ ನಡೀತಾ ಇರುತ್ತೆ ಅಲ್ಲಿ ಸಟಲ್ ಥಾಟ್ ಇರುತ್ತೆ ನಾನ್ ಬ್ರಹ್ಮನ್ ಅನ್ನೋದು ಅಷ್ಟೇ ಹಾ ಸಟಲ್ ಥಾಟ್ ನಾನ್ ಬ್ರಹ್ಮನ್ ಅನ್ನೋದು ಜ್ಞಾನ ಬಂದ್ಮೇಲೆ ಜ್ಞಾನ ಬರ್ದೇ ಇರೋವಾಗ ನಾನು ಸವಿ ಅಂತಾನೆ ಇರುತ್ತೆ ಬಟ್ ಅನ್ಕಾನ್ಶಿಯಸ್ ಮೈಂಡು ಎಲ್ಲ ಇದನ್ನ ಮಾಡ್ತಾ ಇರೋದು ಡೀಪ್ ಸ್ಲೀಪ್ ಸ್ಟೇಟಲ್ಲಿ ದೇಹದ ನಿರ್ವಹಣೆನ ಅನ್ಕಾನ್ಶಿಯಸ್ ಮೈಂಡ್ ಮಾಡ್ತಾಳೆ ಎಚ್ಚರ ಹಾಗೂ ಕನಸಿನ ಸ್ಥಿತಿಯಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಕೇಳಿಸ್ತಾ ಹೋದ್ರೆ ತಕ್ಷಣ ಹೇಳಿ ನಂದು ಇಂಟರ್ನೆಟ್ ಕಡಿಮೆ ಅಂತ ಬರ್ತಾ ಇದೆ

ಅಂತರ್ನಿಧಿ ಧ್ಯಾಸದ ಸವಿಕಲ್ಪ ಸಮಾಧಿ ಅಥವಾ ಧ್ಯಾಸವನ್ನ ವಿವರಿಸಿ ಪೂರ್ತಿ ಆ ಏನೇನಿದೆ ಮೂರು ಪಾರ್ಟ್ ಇದೆಯಲ್ಲ ಅದನ್ನ ವಿವರಿಸ್ಬಿಡಿ ಸುಧಾಲಕ್ಷ್ಮಣ್ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ಕೇಳಿಸುತ್ತೆ ಮೇಡಮ್ ಸುಧಾ ಅವ್ರೆ ಅವ್ರದೇನಾಯ್ತು ಇಂಟರ್ನೆಟ್ ಸಂಧ್ಯಾ ನೀವ್ ಹೇಳಿಪ್ಪ ಇತಿಹಾಸ ನಿತ್ಯಾಸ ಅಂದ್ರೆ ಆ ಸಮ್ ಈಗ ನಾವು ಸಮಾಧಿ ಅಭ್ಯಾಸ ಮಾಡಕ್ಕೆ ಅಂತ ಕೂತ್ಕೊಳ್ತೀವಿ ಕೂತಾಗ ನಾವು ಅದಕ್ ಮುಂಚೆ ಅಭ್ಯಾಸ ಮಾಡಕ್ ಮುಂಚೆ ಏನಾಗಿರುತ್ತೆ ನಮ್ಗೆ ದೇಹ ಮನಸ್ಸು ಬುದ್ಧಿ ಆ ಇದೆ ನನ್ಗೆ ಈ ಜೀವಿಗೆ ಆ ಇದನ್ನ ನಾನು ಈ ಪ್ರಪಂಚ ನೋಡೋದಕ್ಕಾಗ್ಲಿ ಮನೆ ಕಾರ್ಯಗಳು ನಿರ್ವಹಿಸೋದಕ್ಕೆ ಎಲ್ಲ ಸಾಮಾಜಿಕ ಕಾರ್ಯಗಳು ನಿರ್ವಹಿಸೋದಕ್ಕೆ ಇದೆ ಅಂತ ಅನ್ಕೊಂಡಿರ್ತೀವಿ ಆಮೇಲೆ ಏನ್ ಮಾಡ್ತೀವಿ ಈ ಅಭ್ಯಾಸಕ್ಕೆ ಅಂತ ಕೂತ್ಕೊಂಡಾಗ ಅದನ್ನ ನಾವೇನ್ ಮಾಡ್ತೀವಿ ಮೊದಲಿಗೆ ನಮ್ಮ ದೇಹನ ರೂಪನೆ ಅಹ್ ತಗೊಂಡು ರೂಪಾನು ಸವಿಕಲ್ಪ ಸಮಾಧಿ ಅಂದ್ಕೊಂಡು ದೇಹದ ಒಂದೊಂದು ಅಂಗಗಳ ಕಡೆಗೆ ಗಮನ ಕೊಡ್ತಾ ಉಸಿರಾಟದ ಕ್ರಿಯೆಯನ್ನ ನಡೆಸ್ತಾ ನಡೆಸ್ತಾ ಆ ಈ ದೇಹ ನಂದಲ್ಲ ಅದ್ರಲ್ಲಿರೋ ಉಸಿರಾಟದ ಕ್ರಿಯೆ ಮಾತ್ರ ನಂದು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇರ್ತೀವಿ ಒಂದ್ ನಿಮಿಷ ದೇಹ ನಂದಲ್ಲ ಉಸಿರಾಟ ಕ್ರಿಯೆ ನಂದು ಅಂತ ಗಮನ ಕೊಡ್ತೀವ ಉಸಿರಾಟಾನು ಬರ್ತಾ ಇದೆ ಹೋಗ್ತಾ ಇದೆ ಉಸಿರಾಟವನ್ನು ಗಮನಿಸ್ ಸಾಕ್ಷಿ ನಾನು ಅಂತ ಮಾಡ್ಕೊಳ್ತೀವಿ ಸಾಕ್ಷಿ ಅದ್ರ ದೇಹ ನಂದಲ್ಲ ಸಾಕ್ಷಿ ಮಾತ್ರ ನಾನು ಈ ಉಸಿರಾಟನ ಏನು ಗಮನಿಸ್ತಾ ಇದ್ದೀವಿ ಅನ್ನೋದ್ರದ ಸಾಕ್ಷಿ ಮಾತ್ರ ನಾವಾಗಿರ್ತೀವಿ ದೇಹದ ಗಮನ ಬಿಡ್ತಾ ಬರ್ತೀವಿ ಅದ್ರ ಜೊತೆ ದೇಹದ ಗಮನ ಬಿಡಲ್ಲ ಅಲ್ಲಿ ದೇಹದಲ್ಲಿರುವಂತ ಸಂವೇದನೆಗಳನ್ನ ಗಮನಿಸ್ತೀವಿ ಮೊದಲು ಉಸಿರಾಟ ಗಮನಿಸ್ತೀವಿ ಉಸಿರಾಟ ಬರ್ತಾ ಇದೆ ಹೋಗ್ತಾ ಇದೆ ಅದ್ರ ಸಾಕ್ಷಿ ನಾನು ಅನ್ಕೋತೀವಿ ಆಮೇಲೆ ದೇಹದಲ್ಲಿ ಪ್ರತಿಯೊಂದು ಅಂಗದಲ್ಲೂ ಕೂಡ ಏನೇನು ಸಂವೇದನೆಗಳು ಸೆನ್ಸೇಷನ್ಸ್ ಬರ್ತಾ ಇದೆಯೋ ಅದನ್ನೆಲ್ಲ ಗಮನಿಸ್ಕೊಂಡು ಬಂದು ಅದು ಬರ್ತಾ ಇದೆ ಹೋಗ್ತಾ ಇದೆ ಅದನ್ನ ಗಮನಿಸ್ತಾ ಇರೋ ಸಾಕ್ಷಿ ನಾನು ಅಂತ ಅಷ್ಟೇ ಸಾಕ್ಷಿ ನಾನು ಅಂತ ರೂಪದ ಬಗ್ಗೆ ಅನ್ಕೊಂಡಿದ್ವಿ ಅದಾದ್ಮೇಲೆ ಶಬ್ದಗಳ ಕಡೆಗೆ ಆ ರೂಪಾನು ವಿಚ ಸಮಾಧಿ ಆದ್ಮೇಲೆ ಅಹ್ ಪ್ರಪಂಚ ನೋಡ್ತಾ ಇರೋ ದೇಹ ಮನಸ್ಸು ಬುದ್ಧಿಗಳನ್ನು ನಾನು ನೋಡ್ ನೋಡ್ಕೊಂಡು ಅದರಿಂದ ಮುಂದೆ ಬಂದು ಈ ಅದ್ರ ಜೊತೆಗೆ ಈ ವಸ್ತುಗಳನ್ನು ನಾವ್ ಎಲ್ಲಾ ನೋಡ್ತಾ ಇದ್ದೀನಿ ಅನ್ನೋದ್ರ ಕಡೆಗೆ ಗಮನ ಇರುತ್ತೆ ಇದರಿಂದ ಮುಂದೆ ಆ ಶಬ್ದಾನುವ ಸವಿಕಲ್ಪ ಸಮಾಧಿಲಿ ನಾನು ಯಾರು ಅನ್ನೋದ್ರ ಕಡೆಗೆ ಅಹ್ ವೇದಾಂತದ ವಾಕ್ಯಗಳಿಗೆ ಪ್ರಭುಜಿ ಏನ್ ಹೇಳ್ಕೊಟ್ಟಿರ್ತಾರೆ ಅಮ್ಮ ನೀವೇನ್ ಹೇಳ್ಕೊಟ್ಟಿದ್ದೀರಾ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಅನ್ನೋ ತಾಟ್ಗಳನ್ನೆಲ್ಲನೂ ಯೋಚನೆಗಳನ್ನ ನಾವ್ ತಗೊಂಡು ಅದನ್ನು ಶಬ್ದನ್ವಿತ ಸವಿಕಲ್ಪ ಸಮಾಧಿಯ ಮೂಲಕ ನಾವು ಆಳವಾಗಿ ಈ ನಮ್ಮಲ್ಲಿ ಇದ್ದಂತ ಆಲೋಚನೆಗಳು ಕೆಟ್ಟ ಆಲೋಚನೆ ತಪ್ಪು ಆಲೋಚನೆಗಳನ್ನೆಲ್ಲ ತೊಡೆದ್ ಹಾಕೊಂಡು ಇದು ಯಾವುದು ನನಗ್ ಸಂಬಂಧಪಟ್ಟದ್ದಲ್ಲ ಈ ನಮ್ ಮನಸ್ಸಿಗೆ ಆಗ್ತಾ ಇರೋ ನೋವು ಇರಬಹುದು ಎಲ್ಲ ಇದನ್ನೆಲ್ಲ ಬಿಟ್ಟು ಉಸಿರಾಟದ ಕಡೆ ಗಮನ ಕೊಟ್ಕೊಂಡು ಆ ಸಾಕ್ಷಿಯಾಗಿರೋ ನಾನೇನಿದ್ದೀನಿ ನಾನಷ್ಟೇ ಇಲ್ಲಿ ನನ್ನ ನಿರ್ವಿಕಲ್ಪ ಸಮಾಧಿಗೆ ಹೋಗ್ ಅನ್ಕೊಂಡು ನಾನು ಈ ನಿರಾಕಾರನೋ ನಿರ ಪರಬ್ರಹ್ಮನು ನಾನೇ ಅಂತ ಅನ್ಕೊಂಡು ಸಮಾಧಿ ಸ್ಥಿತಿಗೆ ಹೋಗೋದನ್ನ ಅಂತರ್ ದಾಸ ಅಂತ ಹೇಳಿ ಸಮಾಧಿ ಸ್ಥಿತಿಲಿ ಏನಾಗುತ್ತೆ ಗಾಢ ನಿದ್ದೆಗೆ ಹೋಗ್ಬಿಟ್ಟಿರ್ತೀವಿ ಅಲ್ಲಿ ನಮ್ಗೆ ಯಾವುದೇ ಆಲೋಚನೆಗಳು ಏನು ಬರಲ್ಲ ದೇಹದ ಕಡೆ ಗಮನ ಇಲ್ದಂಗೆ ಆಲೋಚನೆಗಳಿಲ್ದಂಗೆ ಆ ಇರ್ಬೇಕು ಅನ್ನೋದ್ರ ಕಡೆಗೆ ಹೋಗಿರ್ತೀವಿ ಅಷ್ಟೇ ಅಲ್ಲಿ ಮುಖ್ಯವಾದ ಕೆಲಸ ನಡೆಯುತ್ತೆ ನಾವು ಹಾಗೆ ಆಲೋಚನೆ ಇಲ್ಲದೆ ಕೂತ್ಕೊಂಡಾಗ ಏನ್ ನಡೆಯುತ್ತೆ ಅಲ್ಲಿ ಹ್ಮ್ ನಾನೇ ಅಹ್ ಸಾಕ್ಷಿ ಅಷ್ಟೇ ನಾನು ಇಲ್ಲಿ ಪರಬ್ರಹ್ಮ ಸ್ವರೂಪಿ ನಾನು ಅಂತ ತಿಳ್ಕೊಂಡಿರ್ತೀವಿ ಇನ್ನಿ ದೇಹನು ನಂದಲ್ಲ ಮನಸ್ ನಂದಲ್ಲ ಬುದ್ಧಿ ನಂದಲ್ಲ ಈ ಆತ್ಮ ಸಾಕ್ಷಿ ಏನ್ ನೋಡ್ತಾ ಇದೀವಿ ಈ ದೃಕ್ ದೃಕ್ಷ ವಿವೇಕದ ಮೂಲಕ ನಾವೇನ್ ಹಂತವಾಗಿ ನೋಡ್ಕೊಂಡ್ ಬಂದು ದೃ ಎದುರಿಗೆ ಕಾಣ್ತಾ ಇರೋ ದೃಶ್ಯ ನಾನಲ್ಲ ಈ ದೇಹ ಆ ನಾವ್ ದೃಕ್ ಆಗಿದ್ವಿ ಈ ದೃಕ್ ನಾನಲ್ಲ ಅದ್ರ ಹಿಂದೆ ಇರತಕ್ಕಂತ ಸಾಕ್ಷಿ ಮಾತ್ರ ನಾನು ಅನ್ನೋ ಹಂತಕ್ಕೆ ಈ ಅಂತರ್ನಿಧಿಧ್ಯದ ಮೂಲಕ ಬಂದಿರ್ತೀವಿ ಪ್ರಪಂಚ ಬಿಟ್ವಿ ಪ್ರಪಂಚ ಬಿಟ್ಟ ಮೇಲೆ ದೇಹನೂ ನಾನಲ್ಲ ಇದ್ರ ಹಿಂದೆ ಇರ್ತಕ್ಕಂತ ಸಾಕ್ಷಿ ಮಾತ್ರ ನಾನು ಅನ್ನೋದನ್ನ ಅರ್ತ್ಕೊಂಡು ಆ ಸ್ಥಿತಿಗೆ ಬಂದಿರ್ತೀವಿ ಅಂತರ್ನಿಧಿ ಧ್ಯಾಸ ಮಾಡ್ತಾ ಮಾಡ್ತಾ ಅಂದ್ರೆ ಅಂತರ್ ನಿಧಿ ಧ್ಯಾಸದಲ್ಲಿ ನೀವು ಹೇಳಿದ್ದೆಲ್ಲ ಕರೆಕ್ಟೇ ರೂಪಾನ್ವಿತ್ ಸವಿಕಲ್ಪ ಸಮಾಧಿಯಲ್ಲಿ ನಾನ್ ಸಾಕ್ಷಿ ಅಂತ ತಿಳ್ಕೊತೀವಿ ಆಮೇಲೆ ಆ ಶಬ್ದಾನುವಿತ್ಸ ಸಮಾಧಿಯಲ್ಲಿ ಈ ಸಾಕ್ಷಿಯ ನಾನ್ ಸಾಕ್ಷಿ ಅಂತ ತಿಳ್ಕೊಂಡಿದೀನಲ್ವಾ ನಾನು ಅಸಂಗ ಅಂತ ತಿಳ್ಕೊಂಡಿದೀನಲ್ಲಿ ಯಾಕೆಂದ್ರೆ ನಾನು ಇದನ್ನೆಲ್ಲ ನೋಡ್ಬಲ್ಲೆ ಈ ಸಂವೇದನೆಗಳನ್ನು ನೋಡ್ಬಲ್ಲೆ ಉಸಿರನ್ನು ನೋಡ್ಬಲ್ಲೆ ಹಾಗಾಗಿ ನನಗೂ ಅದಕ್ಕೂ ಅಂತರ ಇದೆ ನಾನು ಅದಕ್ಕೆ ಅಂಟ್ಕೊಂಡಿಲ್ಲ ನಾನು ಅಸಂಗ ಅನ್ನೋದನ್ನ ರೂಪಾನುರಿ ಸವಿಕಲ್ಪ ಸಮಾಧಿಯಲ್ಲಿ ತಿಳ್ಕೊಂಡಿದ್ದೀನಿ ನಾನು ಈಗ ಶಬ್ದ ಏನ್ ಹೇಳತ್ತೆ ಶಬ್ದ ಅಂದ್ರೇನು ವೇದಾಂತದ ಶಬ್ದ ವೇದಾಂತದ ಶಬ್ದ ಈ ಸಾಕ್ಷಿ ಬಗ್ಗೆ ಏನ್ ಹೇಳತ್ತೆ ನಾನೇನೋ ಈಗ ಅಸಂಗ ಅಂತ ತಿಳ್ಕೊಂಡಿದೀನಿ ಅದು ಅದನ್ನೇ ಹೇಳುತ್ತೋ ಅಂತ ತಿಳ್ಕೊಳ್ಳೋಕ್ಕೆ ವೇದಾಂತದ ಶಬ್ದವನ್ನು ನಾವು ಗಮನಕ್ಕೆ ತಂದ್ಕೊಳ್ಳೋದು ಆವಾಗ ವೇದಾಂತನು ಅದನ್ನೇ ಹೇಳುತ್ತೆ ಅಸಂಗೋಹಂ ಅಸಂಗೋಹಂ ಅಂತ ಹೇಳುತ್ತದ್ದು ನಾನು ಅಸಂಗ ನಾನು ಅಸಂಗ ಅಂತ ವೇದಾಂತನೂ ಹೇಳ್ತಾ ಇದೆ ಅಲ್ಲಿಗೆ ನಮಗೆ ಕ್ಲಾರಿಟಿ ಬಂತು ಹೌದು ಇವಾಗ ನಾವು ಮೊದಲು ಏನು ರೂಪಾನ್ವಿ ಸವಿಕಲ್ಪ ಸಮಾಧಿಯಲ್ಲಿ ಏನು ಗೊತ್ತು ಮಾಡ್ಕೊಂಡ್ವಿ ನಾನು ಸಾಕ್ಷಿ ಅಂತ ನಾನು ಅಸಂಗನಾದ ಸಾಕ್ಷಿ ನಾನು ನಿರ್ವಿಕಾರನಾದ ಸಾಕ್ಷಿ ನಾನು ನಿರ್ವಿಕಲ್ಪನಾದ ಸಾಕ್ಷಿ ನಾನು ಶಾಂತ ಸ್ವರೂಪನಾದ ಸಾಕ್ಷಿ ಅಂತ ಏನನ್ನ ನಾವು ರೂಪಾನುವ ಸರಿಕಲ್ಪ ಸಮಾಧಿಯಲ್ಲಿ ತಿಳ್ಕೊಂಡ್ವೋ ಅದನ್ನ ಈ ಶಬ್ದ ಕೂಡ ಅಪ್ರೂವ್ ಮಾಡ್ತಾ ಇದೆ ವೇದಾಂತ ಶಬ್ದ ಕರೆಕ್ಟು ಈ ಒಂದು ಅಭಿಪ್ರಾಯ ಸರಿ ಸಾಕ್ಷಿಯ ಸ್ವರೂಪ ಇಂಥದ್ದು ಸಾಕ್ಷಿ ಶಾಂತ ಸ್ವರೂಪ ಸಾಕ್ಷಿ ನಿರ್ವಿಕಾರ ನಿರ್ವಿಕಲ್ಪ ಅಸಂಗ ಅಂತ ಆ ವೇದಾಂತನು ಹೇಳುತ್ತೆ ಅದನ್ನ ಶಬ್ದಾನುವ ಸವಿಕಲ್ಪ ಸಮಾಧಿಯಲ್ಲಿ ತಿಳ್ಕೊಂಡು ಕರೆಕ್ಟ್ ಅಲ್ಲಿಗೆ ಕ್ಲಾರಿಟಿ ಬಂದ್ಬಿಡ್ತು ನಾನು ಶುದ್ಧವಾದ ಸಚ್ಚಿತ್ ಆನಂದ ಸ್ವರೂಪ ಶಾಂತ ಅಸಂಗ ಅನ್ನೋದೆಲ್ಲ ಸ್ಪಷ್ಟ ಆಗುತ್ತೆ ಈ ಸ್ಪಷ್ಟವಾದ ಜ್ಞಾನದಲ್ಲಿ ಇನ್ನೇನು ಯೋಚನೆ ಮಾಡಕ್ಕೆ ಏನಿಲ್ಲ ಯಾಕೆಂದ್ರೆ ನಾನು ಅಸಂಗ ಆದ್ಮೇಲೆ ನಾನು ನಿರ್ವಿಕಲ್ಪ ನಾನೇ ನಿರ್ವಿಕಲ್ಪ ಅಂದ್ರೆ ನನಗೇನು ಕಲ್ಪನೆನು ಇಲ್ಲ ಇನ್ನು ಕಲ್ಪನೆ ಮಾಡೋ ಕೆಲಸವೇ ಇಲ್ಲ ನನಗೆ ಹಂಗಾಗಿ ನಾನು ನಿರ್ವಿಕಲ್ಪ ಅಂತ ಸುಮ್ಮನೆ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಜ್ಞಾನ ಸೂಕ್ಷ್ಮವಾದ ಆಲೋಚನೆಯ ರೂಪದಲ್ಲಿ ಸುಪ್ತ ಮನಸ್ಸು ಹಾಗೂ ಪ್ರಜ್ಞೆಗೆ ನಿಲುಕದ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ ಅದು ಮುಖ್ಯ ನಾನು ಸುಮ್ಮನೆ ಕೂತ್ಕೊಂಡೆ ಮತ್ತೆ ಎದ್ದೆ ಅಂದ್ರೆ ಪ್ರಯೋಜನ ಆಗಲ್ಲ ಇವಾಗ ಅದು ಯೋಗದ ನಿರ್ವಿಕಲ್ಪದಲ್ಲಿ ಶಾಂತವಾಗಿ ಕೂತ್ಕೋತೀನಿ ಹೇಳ್ತೀನಿ ಅಲ್ಲಿ ಏನು ಬದಲಾವಣೆ ಆಗ್ಲಿಲ್ಲ ಆದ್ರೆ ಇಲ್ಲಿ ಬದಲಾವಣೆ ಆಗುತ್ತೆ ಯಾತಕ್ಕೆ ಅಂದ್ರೆ ಇಲ್ಲಿ ನಾನು ಜ್ಞಾನ ಪಡ್ಕೊಂಡಿದೀನಿ ಅಲ್ಲಿ ಯೋಗದ ನಿರ್ವಿಕಲ್ಪ ಸಮಾಧಿಯಲ್ಲಿ ಏನು ಜ್ಞಾನ ಪಡ್ಕೊಳ್ಳಲ್ಲ ನಾನು ಸುಮ್ಮನೆ ಉಸಿರಾಟ ಗಮನಿಸ್ತೀನಿ ಉಸಿರಾಟ ಮೆಲ್ಲಿಗೆ ಆಡ್ತಾ 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 ಮನಸ್ಸು ಶಾಂತ ಆಗತ್ತೆ ಅಷ್ಟೇ ಅಲ್ಲಿ ಮಾಡೋದು ಶಾಂತ ಆಗಿದ್ ಮನಸ್ಸಲ್ಲಿ ಸುಮ್ಮನೆ ಕೂತಿರ್ತೀನಿ ಆಮೇಲೆ ಎತ್ ಬರ್ತೀನಿ ಆವಾಗ ಮೊದ್ಲು ಸಂಧ್ಯಾ ಪರಮೇಶ್ ಆಗಿರ್ತೀನಿ ಆಮೇಲೆ ಸಂಧ್ಯಾ ಪರಮೇಶ್ ಆಗಿರ್ತೀನಿ ಆದ್ರೆ ಈ ಒಂದು ಅಂತರ್ನಿಧಿಧ್ಯಾಸದಲ್ಲಿ ಏನಾಗುತ್ತೆ ಜ್ಞಾನಪೂರ್ವಕವಾಗಿ ನಾನು ನಿರ್ವಿಕಲ್ಪ ಸಮಾಧಿಗೆ ಹೋಗ್ತೀನಿ ನಾನು ಅಸಂಗ ಶಾಂತ ಸ್ವರೂಪ ಅನ್ನೋ ಒಂದು ಜ್ಞಾನದಲ್ಲಿ ಕೂತ್ಕೊಂಡಾಗ ನನಗೆ ಏನು ಆಲೋಚನೆ ಇರಲ್ಲ ಶಾಂತವಾಗಿ ಕೂತಿರ್ತೀನಿ ಆದರೆ ಈ ಜ್ಞಾನ ಏನಿತ್ತು ಅದು ಅತ್ಯಂತ ಸೂಕ್ಷ್ಮವಾದ ಆಲೋಚನೆಯ ರೂಪದಲ್ಲಿ ಎಲ್ಲಿಗಿಳುತ್ತೆ ಸುಪ್ತ ಹಾಗೂ ಪ್ರಜ್ಞೆಗೆ ನಿಲುಕದ ಮನಸ್ಸಿನ ಆಡಕ್ಕೆ ಇಳಿಯುತ್ತೆ ಅಲ್ಲೆಲ್ಲ ಸಂಧ್ಯಾ ಪರಮೇಶ್ ಅಂತ ಕೂತಿರುತ್ತೆ ಅದನ್ನ ಇಳಿಸ್ಬೇಕು ನಾವು ನಾನಿಲ್ಲಿ ಜಾಗೃತ ಸ್ಥಿತಿಯಲ್ಲಿ ನಾನು ದೇಹ ಮನಸ್ಸು ಬುದ್ಧಿ ಎಲ್ಲ ಸಚ್ಚಿತ್ ಆನಂದ್ ಸ್ವರೂಪ ಅಂತ ತಿಳ್ಕೊಂಡ್ರು ಅದೆರಡ್ರಲ್ಲಿ ಸಂಧ್ಯಾ ಪರಮೇಶ್ ಅಂತಾನೆ ಇರುತ್ತಲ್ಲ ಹಾಗಾಗಿ ಮ್ಯಾಚ್ ಆಗಲ್ಲ ಈ ಜಾಗೃತ ಮನಸ್ಸಿರೋದು ಐದು ಪರ್ಸೆಂಟ್ ಅದ್ ಎರಡು ಸೇರಿ ತೊಂಬತ್ತೈದು ಪರ್ಸೆಂಟ್ ಪರ್ಸೆಂಟ್ ಅಲ್ಲಿರೋದು ಜಾಸ್ತಿ ಕೆಲಸ ಮಾಡುತ್ತೋ ಐದ್ ಪರ್ಸೆಂಟ್ ಇಂದ ಜಾಸ್ತಿ ಕೆಲಸ ಮಾಡುತ್ತೋ ತೊಂಬತ್ತೈದ ಕೆಲಸ ಮಾಡೋದು ಅದಕ್ಕೆ ನಮಗೆ ಸಮಸ್ಯೆ ಬರೋದು ನೀವ್ ಅವತ್ತೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತಾ ಇದ್ರಿ ಮೇಡಮ್ ನೀವ್ ಎಲ್ಲ ಹೇಳಿದ್ರಿ ಕರೆಕ್ಟ್ ನಾನು ಎಲ್ಲ ತಿಳ್ಕೊಂಡೆ ಯಾಕೆ ಮೇಡಮ್ ಇದು ಮತ್ತೆ ಬರಲ್ಲ ನಮ್ಗೆ ಅಂತ ಕೇಳ್ತಾ ಇದ್ರ ಇಷ್ಟೇ ಉತ್ತರ ಇದಕ್ಕೆ ಯಾಕೆ ಅಂದ್ರೆ ನಮ್ಮ ಬೇರೆ ಸುಪ್ತ ಹಾಗೂ ಪ್ರಂಗೆಗೆ ನಿಲುಕದ ಮನಸ್ಸಿನಲ್ಲಿ ನಾವು ಶುರುವಿಂದ ಅದ್ರಲ್ಲಿ ಬಿತ್ ಬೀಜ ನಾವು ಸಂತ ಪರಮೇಶ್ ಅಂತ ಬಿತ್ತಿದೀವಿ ಆ ಬಿತ್ತಿದ್ದನ್ನ ತೆಗೆದ್ಬಿಟ್ಟು ನಾನು ಸಚ್ಚಿತ್ ಆನಂದ್ ಸ್ವರೂಪಿ ಅಂತ ಬಿತ್ಬೇಕಲ್ಲಿ ಆಗ್ಬೇಕಾದ್ರೆ ಈ ನಿಧಿ ಧ್ಯಾಸದಲ್ಲೇ ಆಗ್ಬೇಕು ಜ್ಞಾನ ಪಡ್ಕೊಳ್ಳೋದು ಎಚ್ಚರ ಸ್ಥಿತಿಯಲ್ಲೇ ಜ್ಞಾನ ಪಡ್ಕೋಬೇಕು ಸದ್ಗುರುಗಳಿಂದ ಶ್ರವಣದಿಂದಲೇ ಜ್ಞಾನ ಪಡ್ಕೋಬೇಕು ಆದ್ರೆ ಅದನ್ನ ದೃಢಗೊಳಿಸೋದಕ್ಕೆ ವಾಸನಾ ಕ್ಷಯಕ್ಕೆ ನಾವು ಧ್ಯಾಸ ಬಹಳ ಮುಖ್ಯ ಹಾಗಾಗಿ ಧ್ಯಾಸದಲ್ಲಿ ಅದನ್ನ ಮಾಡ್ತಾ ಇದ್ದಾಗ ಅದು ಸೂಕ್ಷ್ಮವಾಗಿ ಹೋಗ್ತಾ ಇರುತ್ತೆ ಮತ್ತೆ 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 ನಿಧಿ ಧ್ಯಾಸ ಮಾಡೋದ್ರಿಂದ ಅದು ಹೆಚ್ಚು ಹೆಚ್ಚು ಹೋಗಿ 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 ಅವಾಗ ಮೂರೂ ಸ್ಥಿತಿಗಳಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ನಿಂತ್ಕೊಳುತ್ತೆ ಹಾಗಂತ ಹೇಳಿ ಅಲ್ಲಿನ ವಾಸನೆ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಬರೀ ಇದೇ ತುಂಬ್ಕೊಂಡ್ಬಿಡುತ್ತೆ ಅಂತಲ್ಲ ಅಲ್ಲಿರುತ್ತೆ ಬೇರೆದು ಆದ್ರೆ ಅದು ತುಂಬಾ ತೊಂದರೆ ಮಾಡದೇ ಇರೋ ವಾಸನೆಗಳಿರುತ್ತೆ ಈ ಜ್ಞಾನಕ್ಕೆ ಪ್ರತಿಬಂಧಕವಾದ ವಾಸನೆಗಳು ಹೋಗಿ ಅಲ್ಲಿ ನಾನು ಸಚಿತ್ ಸ್ವರೂಪ ಅಂತ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಮೂರು ಕಡೆ ಇರುತ್ತೆ ಹಂಗಾಗಿ ಅವಾಗ ಮರೆಯಲ್ಲ ನನ್ಗೆ ಹ್ಮ್ ಅಂತ ನಾನು ಕ್ಲಾಸ್ಗಳು ಅಟೆಂಡ್ ಮಾಡದೇ ಇರೋದ್ರಿಂದ ನಿಧಿ ಕ್ಲಾಸ್ಗಳು ಇನ್ನೂ ನನಗಷ್ಟು ಕ್ಲಾರಿಟಿ ಬಂದಿಲ್ಲ ಅನ್ಸ್ತದೆ ಮೇಡಮ್ ಬರೀ ಅಷ್ಟೇ ನಾನ್ ಇದನ್ನ ಹಾಕೊಂಡ್ ಕೇಳಿ ಸುಮ್ನೆ ಅಷ್ಟೇ ಮಾಡ್ತಿದೀನಿ ಇನ್ನು ಏನಾದ್ರೂ ಅದನ್ನ ಉಪಯೋಗ ಆಗ್ತಿತ್ತಲ್ ಬಂದಿದ್ರೆ ನಾನು ಅದ್ಯಾವುದೊ ಅಟೆಂಡ್ ಮಾಡ್ದೆ ಇರೋದ್ರಿಂದ ಅಲ್ಲಿನ್ ವಿಷಯ ಏನು ಗೊತ್ತಾಗ್ಲಿಲ್ಲ ಅಲ್ಲ ಅಲ್ಲ ಅಲ್ಲಿ ಬ ಅಲ್ಲೇನೂ ಇತಿಹಾಸದ್ ಕ್ಲಾಸ್ ಮಾಡ್ಸ್ಲಿಲ್ಲ ಮೊನ್ನೆ ಬರ್ದು ಬರ್ದೇ ಇದ್ದಿದ್ ಕೇಳ್ತಾ ಎರಡು ಎರಡು ಕ್ಲಾಸ್ ನಾವಲ್ಲೆಲ್ಲೂ ಬರ್ಲಿಲ್ವಲ್ಲ ಅದು ಅದು ಇದ್ರಲ್ಲೂ ಸಿಕ್ಕಿಲ್ಲ ಅಲ್ವಾ ಮೇಡಮ್ ಯೂಟ್ಯೂಬಲ್ಲಿ ಎಲ್ಲೂ ಸಿಕ್ಕಿಲ್ಲ ಇಲ್ಲ ಇಲ್ಲ ಅಲ್ಲಿ ಇದನ್ನ ಆಕ್ಚುಲಿ ಮಾಡ್ಸಿಲ್ಲ ಇತಿಹಾಸ ಮಾಡ್ಸಿಲ್ಲ ನಮ್ಮ ಕ್ಲಾಸ್ ಅಲ್ಲೇ ಮೊದಲು ನಿಧಿಧ್ಯ ಮಾಡ್ತಾ ಇದ್ದಲ್ಲ ನಾವು ಮಾಡ್ತಾ ಇದ್ದಾರೆ ಅದನ್ನ ಬೇಕಾದ್ರೆ ಇವಾಗ ಈ ಮೆಡಿಟೇಷನ್ಸ್ ಎಲ್ಲ ಆದ್ಮೇಲೆ ಒಂದ್ ಸೆಟ್ಟು ಅದನ್ನ ಮತ್ತೆ ಮಾಡೋಣ ಅದನ್ನ ಒಂದ್ ಟ್ವೆಂಟಿ ಮಿನಿಟ್ಸ್ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಮಾಡೋಣ ಅಂತ ನಿಧಿಧ್ಯಾಸನು ಮಾಡೋಣ ಬಹಿರ್ ನಿಧಿಧ್ಯ ಮಾಡೋಣ ಇವಾಗ ನಮ್ಗೆ ಅದ್ರ ತಿಳುವಳಿಕೆನೂ ಚೆನ್ನಾಗಿ ಬಂದಿರೋದ್ರಿಂದ ಮಾಡೋಕು ಸುಲಭನೂ ಆಗುತ್ತೆ ನಮ್ಗೆ ಏನೋ ಸುಮ್ಮನೆ ಯಾಂತ್ರಿಕವಾಗೂ ಮಾಡಲ್ಲ ಅವಾಗ ಹೆಲ್ಪ್ ಆಗತ್ತೆ ಅಲ್ಲಿ ಮಾಡಿದ್ದೇ ಬೇರೆ ಅದು ಈ ತರಹ ಆಗ್ಲಿಲ್ಲ ಅದು ಅದನ್ನ ನಿಮಗೆ ಆಮೇಲೆ ಈ ರೆಕಾರ್ಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ಒಂದ್ಸತಿ ವಿವರಿಸ್ತೀನಿ ಅಲ್ಲ ಇವತ್ತು ಹಾಕಿರೋ ಲಿಂಕು ಇವತ್ತು ಸಾಯಂಕಾಲ ಹಾಕಿರೋ ಲಿಂಕು ಎಲ್ಲ ಅದನ್ನೇ ಸಾಯಂಕಾಲದ್ದು ನೆನ್ನೆ ಸಾಯಂಕಾಲ ನಂದು ಇತ್ತು ಅದು ಇದ್ರ ಬಗ್ಗೆನೇ ಇತ್ತು ಅದು ಯೂಟ್ಯೂಬಲ್ ಬರುತ್ತೆ YouTube ಅಲ್ಲಿ ಬಂದ್ಮೇಲೆ ನಾನು ನಮ್ ಗ್ರೂಪ್ ಹಾಕ್ತೀನಿ ಅದ್ ನೆನ್ನೆ ಮಾತಾಡಿದ್ದು ಪೂರ್ಣವಾಗಿ ಇದ್ರ ಬಗ್ಗೆನೆ ಮಾತಾಡಿದ್ದು ನಾನು ಅದು ನಮ್ಮ ಅಲ್ಲಿ ಮಾತಾಡದ ಹಾಗೆ ಇತ್ತು ಅದು ಅದನ್ನ ಹಾಕ್ತೀನಿ ತೊಂದ್ರೆ ಇಲ್ಲ ಸಿಗುತ್ತೆ ಬಿಡಿ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ನೀವು ಕ್ಲಾಸ್ ಕ್ಲಾಸ್ ಮೇಲೆ ಜ್ಞಾಪಿಸಿ ನಾನು ಆ ಮೆಡಿಟೇಷನ್ ಬಗ್ಗೆ ಇನ್ನೊಂದ್ಸತಿ ಮಾತಾಡ್ತೀನಿ ಆಮೇಲೆ ಜೆ ಜೆ ಸೆಷನ್ ನಾಪ್ಸಿ ಅಂತ ಹೇಳಿದ್ರಿ ನೀವು ಅದೇನ್ ಕ್ಲಾಸ್ ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಹೇಳಿ ಆಮೇಲೆ ಮೇಡಂ ಇದು ಇವಾಗ ಸಂಜೆ ಕೇಳಿದ್ದು ಹಾ ಜ್ಞಾನಪೂರ್ವಕವಾಗಿ ಮಾಡೋ ಇದು ಆತ್ಮ ದರ್ಶನ ಅಲ್ವಾ ನಾವು ಮಾಡಿದ್ದು ಶಕ್ತಿ ದರ್ಶನ ಹಪ್ ಗುರುಜಿ ಮನೇಲಿ ಹಪ್ ಇಲ್ಲಿಗ್ ನಿಲ್ಸೋಣ ಇವತ್ತು ಇದು ಐವತ್ತೆಂಟು ಕೂಡ ಕವರ್ ಆಗಿದೆ ಐವತ್ತೇಳರ ತನಕ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಐವತ್ತೆಂಟು ಇದ್ರಲ್ಲಿ ಕವರ್ ಆಗಿದೆ ಇದರಲ್ಲಿ ಇನ್ನೇನಾದ್ರು ಡೌಟ್ಸ್ ಇದೆಯಾ ಯಾರಿಗಾರು ಡೌಟ್ಸ್ ಏನಾದರೂ ಇದ್ರೆ ಕೇಳಿ ಇಲ್ಲಿದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಮೆಡಿಟೇಷನ್ ಮಾಡಿ ಡೌಟ್ಸ್ ಏನಿಲ್ಲ ಮೇಡಮ್ ಇಲ್ವಾ ಸರಿ ಪ್ರಾರ್ಥನೆ ನಿಮ್ಗ ಹೇಳಿದ್ದಿದ್ ನಾನು ಪ್ರಾರ್ಥನೆ ನೀವ ಮಾಡಿದ್ದು ಶೀಲಾ ಅವರ ಯಾರು ಮಾಡಿದ್ದು ಸಂಧ್ಯಾ ಮಾಡಿದ್ದು संध्यादा हाँ संध्या प्रार्थने क्लोजिंग प्रेयर ओ असोम सद्गम रमसोम ज्योतिर्गमय मृत्योर्मा अमृतंगमय ॐ शान्ति 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 ॐ पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः नु नानेम्बुदु नानल्ला हि ना ना देहमनबुद्धिनानल्ला ना सच्चिदानन्दात्मशिवनानुनानि शिवोऽहम् 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 अन्तर्ज्योतिः बहिर्ज्योतिः प्रत्यर्ज्योतिः परात्परः ज्योतिरेव ज्योति स्वयं ज्योति आत्मज्योति शिवस््यंम आत्मदर्शनम ब्रह्मदर्शनम ब्रह्मदर्शनम सत्यर्शनम लोका समस्ता सुखिनो लोका Sukino Bhavantu, loka samastaha. Sukino Bhavantu, Om Tat Sat. Iji. Terima kasih